ಇನ್ನು ಒಂಬತ್ತು ಮುಖದ ರುದ್ರಾಕ್ಷಿ ನಮ್ಮಲ್ಲಿ ನವಗ್ರಹಗಳಿದೆ. ಈ ನವಗ್ರಹಕ್ಕೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ದೋಷ ಇದ್ದರೆ, ಫಾರ್ ಎಕ್ಸಾಂಪಲ್ ಶನಿ ದೋಷ, ಶನಿ ಭುಕ್ತಿ ಅಥವಾ ಸಾಡೇಶಾತಿ ಅಥವಾ ಕುಜದೋಷ, ಮುಖ್ಯವಾಗಿ ಕುಜದೋಷಕ್ಕೆ ಇದು ತುಂಬ ಪರಿಣಾಮಕಾರಿ ಅಂತ ಹೇಳ್ತಾರೆ. ಕುಜದೋಷ ಏನು ಮಾಡುತ್ತೆ ನಮಗೆ ಅಂತ ಹೇಳಿದರೆ, ನಮ್ಮಲ್ಲಿ ಎಲ್ಲ ಥರದ ಕೆಟ್ಟ ಚಟಗಳನ್ನು ಉಂಟು ಮಾಡುತ್ತಂತೆ. ಕುಡಿತದ ಚಟ, ರೇಸ್ ಚಟ, ಗ್ಯಾಂಬ್ಲಿಂಗ್ ಚಟ, ಹೆಣ್ಣಿನ ಚಟ, ಮತ್ತೊಂದು ಚಟ, ಹೀಗೆಲ್ಲ ಅದು ಸರ್ವನಾಶ ಮಾಡಿಬಿಡುತ್ತಂತೆ ಮನುಷ್ಯನ ಇದು. ಆ ನಿಮಿತ್ತ ನೀವು ಧಾರಣೆ ಮಾಡಬೇಕಾದ್ದು ಆ ನವಗ್ರಹಕ್ಕೆ ಸಂಬಂಧಪಟ್ಟಂತಹ ಈ ಒಂಬತ್ತು ಮುಖದ ರುದ್ರಾಕ್ಷಿ ಧರಿಸೋದ್ರಿಂದ ನಿಮಗೆ ಎಲ್ಲ ಥರದ್ದು ಒಳ್ಳೆಯದಾಗತ್ತೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳಿದೆ. ವೈಜ್ಞಾನಿಕವಾಗಿ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ನರ ದೌರ್ಬಲ್ಯಕ್ಕೆ ಬಹಳ ಒಳ್ಳೆಯದು ಅಂತ ಹೇಳುತ್ತೆ. ರುದ್ರಾಕ್ಷಿ ಎಣ್ಣೆ ಅಂತ ಕೇಳಿದ್ದೀರಾ, ಎಲ್ಲ ಬೀಜದಲ್ಲೂ ಎಣ್ಣೆ ಮಾಡ್ತಾರೆ ರೀ, ರುದ್ರಾಕ್ಷಿನಲ್ಲೂ ಎಣ್ಣೆ ಅಂಶ ಇದೆ ರೀ. ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಎಣ್ಣೆಯನ್ನು ನೀವು ಹಚ್ಕೊಳ್ಳೋದ್ರಿಂದ ನಿಮ್ಮ ಮಂಡಿ ನೋವು ಗುಣ ಆಗುತ್ತೆ, ಹಾಗೇ ನಿಮಗೆ ಬೆನ್ನೋವು ಸೊಂಟ ನೋವು ಇದ್ರೆ ಗುಣ ಆಗುತ್ತೆ. ಏನು ಒಂದೇ ದಿವಸದಲ್ಲಿ ಮಿರಾಕಲ್ ಆಗುತ್ತೆ ಅಂದ್ಕೊಳ್ತೀರಾ? ಹಚ್ಚುತ್ತಾ ಇರಬೇಕು ನೀವು. ಕಡೆ ಪಕ್ಷ ಆದರೂ ಗುಣ ಗೊತ್ತಾಗಬೇಕಾದ್ರೆ ನಿಮಗೆ ಒಂದು ತಿಂಗಳಾದರೂ ಬೇಕು. ತುಂಬ ಜನ ಸರ್ ಕೊಟ್ಕೊಳ್ಳೆ ನಾಳೆನೇ ಬಂದುಬಿಡ್ತಾರೆ, ಸರ್ ಗುಣ ಆಗಲಿಲ್ಲ ಸರ್. ಅಯ್ಯೋ, ನೀವು ಒಲಂಪಿಕ್ಸ್ ಹೋಗ್ಬೇಕಾದ್ರೆ ಒಂದು ದಿವಸ ಓಡಿಬಿಟ್ರೆ ಒಲಂಪಿಕ್ಸ್ ಗೆದ್ದುಬಿಡ್ತೀರಾ ನೀವು? ಎಷ್ಟು ಪ್ರಾಕ್ಟೀಸ್ ಮಾಡಬೇಕಲ್ವಾ? ಅದೇ ಥರ ಇದು ನಿಮ್ಮ ಮೇಲೆ ಪರಿಣಾಮ ಬಿಡಬೇಕಾದ್ರೆ ಕಡಿಮೆ ಅಂದರೆ ಎರಡು, ನಾವು ಒಂದು ಅಮಾವಾಸ್ಯೆಯಿಂದ ಪೂರ್ಣಿಮೆ, ಪೂರ್ಣಿಮೆಯಿಂದ ಅಮಾವಾಸ್ಯೆ ಪಕ್ಷ ಅಂತ ಹೇಳ್ತಾರೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ, ಈ ಎರಡೂ ಪಕ್ಷದಲ್ಲೂ ನೀವು ಅದನ್ನು ಸ್ವೀಕಾರ ಮಾಡ್ತಾ ಬಂದರೆ, ಅದನ್ನು ಉಪಯೋಗಿಸ್ತಾ ಬಂದರೆ ಖಂಡಿತ ನಿಮಗೆ ಅದರಲ್ಲಿ ಜಯ ಗಳಿಸಿದೆ. ಅದರ ಜೊತೆಗೆ ನಿಮ್ಮ ಆರೋಗ್ಯ ತೊಂದರೆಗಳನ್ನು ಕೂಡ ದೂರ ಮಾಡಿಕೊಳ್ಬಹುದು, ಮತ್ತು ನವಗ್ರಹದ ಯಾವುದೇ ದೋಷ ಇದ್ದರೂ ಕೂಡ ಅದನ್ನು ದೂರ ಮಾಡಿಕೊಳ್ಳೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.